ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಓಂ ಮಂಜುನಾಥಾಯ ನಮಃ. ವಿ ಫಸ್ಟ್ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ಈ ಒಂದು ಮಾರ್ಚ್ 2022 ವೃಷಭ ರಾಶಿಯವರ ಮಾಸಫಲದ ವಿಚಾರವಾಗಿ ವಿಶೇಷವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಗುರುಜಿ. ವೀಕ್ಷಕರೇ, ವೃಷಭ ರಾಶಿಯವರಿಗೆ 2022 ಫಲ ಅಂತ ನಾವು ತಗೊಂಡಾಗ ತುಂಬ ವಿಶೇಷ. ಯಾಕಂದರೆ ವೃಷಭ ರಾಶಿಯವರಿಗೆ ಇಲ್ಲಿ ಒಂದು ಗೋಚರದ ಫಲಗಳಂತ ನೋಡಿದಾಗ 7 ಮಾರ್ಚು ಬುಧ ಕುಂಭರಾಶಿಗೆ ಗೋಚರವಾಗುವಂಥದ್ದು, 15 ತಾರೀಕು ಸೂರ್ಯ ಒಂದು ಕುಂಭರಾಶಿಯ ಪ್ರವೇಶ. ಈ ಒಂದು ಎರಡು ಪ್ರಮುಖ ಗ್ರಹಗಳ ಒಂದು ಗೋಚರ ಮಾರ್ಚ್ ತಿಂಗಳಲ್ಲಿ ಆಗ್ತಾ ಇದೆ. ಸೊ ತಮಗೆ ವೃಷಭ ರಾಶಿಯವರಿಗೆ ಸ್ವಲ್ಪ ಏನಾಗುತ್ತೆ, ಕಾಳಸರ್ಪ ದೋಷ ಅಂತ ಎಫೆಕ್ಟ್ಸು ತುಂಬ ಇದೆ ಜಗತ್ತಿನಾದ್ಯಂತ ನಡೆಯುವಂಥ ಕಾಳಸರ್ಪ ದೋಷ. ಈಗ ಕೆಲವೊಂದು ಯುದ್ಧ ಭೀತಿಗಳಾಗಿರ್ಬೋದು, ಉಕ್ರೇನ್ ರಷ್ಯಾ ಭೀತಿ, ಯುದ್ಧ ಭೀತಿ, ಈ ರೀತಿ ಎಲ್ಲದಕ್ಕೂ ಕಾಡ್ತಾ ಇದೆ. ಅದರ ಒಂದು ಕಾಳಸರ್ಪ ಯೋಗ ಅದಕ್ಕಿಂತ ಮುಂಚೆ ಈ ಕರೋನಾ ಮಹಾಮಾರಿಯಿಂದ ಜಗತ್ತು ಅದರಿಂದ ನಲಗಿತ್ತು, ಈಗ ಸ್ವಲ್ಪ ಯುದ್ಧ ಭೀತಿ ಆ ಥರ. ಸೊ ತಮಗೆ ಆ ರಾಶಿಯವರಿಗೂ ಕೂಡ ಸ್ವಲ್ಪ ಈ ಕಿರಿಕಿರಿಗಳು ತಪ್ಪಿದ್ದಲ್ಲ. ಸೊ ತೊಂದರೆ ಇಲ್ಲ, ನೋಡ್ತಾ ಹೋಗೋಣ ಗೋಚರದ ಫಲ ಅಂತ ಹೇಳ್ತೀವಿ. ಸ್ವಲ್ಪ ಯಾವ ರೀತಿ ಅಂತ ಹೇಳ್ತೀವಿ, ತಮಗೆ ಗೊತ್ತಿರೋದು ವೃಶ್ಚಿಕಸ್ಯ ರಾಹು ಮತ್ತು ನೀಚಸ್ಯ ಕೇತು ಅಂತ ಹೇಳ್ತೀವಿ. ಸೊ ರಾಹು ಕೇತುಗಳು ಉಚ್ಚ ನೀಚ ಅಂತ ಹೇಳ್ತೀವಿ. ವೃಶ್ಚಿಕಸ್ಯ ನೀಚ ಕೇತು ಮತ್ತು ವೃಷಭ ಉಚ್ಚಸ್ಯ ರಾಹು ಅಂತಂದಾಗ ಜನ್ಮ ರಾಹು ಅಂತ ಬರುತ್ತೆ. ತುಂಬ ವಿಶೇಷವಾಗಿ ವೃಷಭಸ್ಯ ಉಚ್ಚ ಅಂತಂದರೆ ತುಂಬ ವಿಶೇಷ ಅಂತ ಹೇಳ್ತೀವಿ. ಯಾವ ರೀತಿ ನೋಡಿದಾಗ ಜನ್ಮ ರಾಹು ತಮಗೆ ಸ್ವಲ್ಪ ಸ್ವಲ್ಪ ಒಳ್ಳೆಯ ಫಲಗಳು ಕೊಡ್ತಾನೆ, ಆದರೆ ಎಲ್ಲ ವಿಚಾರವಾಗಿ ನೋಡಿದಾಗ ಜನ್ಮ ರಾಹು ಸ್ವಲ್ಪ ಕೆಲವೊಂದು ಹೆಲ್ತ್ ವಿಚಾರವಾಗಿ ಸ್ವಲ್ಪ ಬ್ಯಾಕ್ ಪೇನ್ ಅಂತ ಅನ್ಬೋದು, ಹೆಲ್ತ್ ಪ್ರಾಬ್ಲಮ್ಮು, ಮತ್ತು ಏನಾದರೂ ಯಾರಿಗಾದರೂ ಬಿ ಪಿ ಆ ಥರ ಇದ್ದಾಗ ಹೆಲ್ತ್ಗೆ ಸಡನ್ನಾಗಿ ಬಿ ಪಿ ರೈಸ್ ಆಗುವಂಥದ್ದು, ಸ್ವಲ್ಪ ಈ ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡದೇ ಇರುವಂಥದ್ದು, ಇದೊಂದು ಕಿರಿಕಿರಿಗಳು ಕೊಡುತ್ತೆ. ರಾಹು ಸ್ಕಿನ್ ಅಲರ್ಜಿ ಅಂತ ಕೊಡುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಸರ್ಜರಿಗಳು ಮಾಡಿಸ್ಬೋದು ಕೇತು, ಸ್ವಲ್ಪ ಹೆಲ್ತ್ ಕಡೆ ಗಮನ ಇರಲಿ. ಮತ್ತು ದ್ವಿತೀಯಾಧಿಪತಿಯಾದ ಇಲ್ಲಿ ಬುಧನು ಭಾಗ್ಯಸ್ಥಾನದಲ್ಲಿದ್ದಾನೆ, ತುಂಬ ವಿಶೇಷ. ದ್ವಿತೀಯ ಅಂದರೆ ಧನಸ್ಥಾನ ಅಂತ ಹೇಳ್ತೀವಿ, ಕುಟುಂಬ ಮತ್ತು ತಮಗೆ ಒಳ್ಳೆ ಫೈನಾನ್ಸ್ ಆಗಿರ್ಬೋದು, ಮತ್ತು ತಮ್ಮ ಕುಟುಂಬದ ವಿಚಾರವಾಗಿ ಹ್ಯಾಪಿನೆಸ್ ಆಗ್ಬೋದು, ಇದು ತುಂಬ ಒಳ್ಳೆ ಇದು ಅಂತ ಹೇಳ್ತೀವಿ. ಮತ್ತು ಮೀನರಾಶಿಗೆ ಗುರು ಬಂದಾಗ ಈಗೂ ಕೂಡ ಮೀನರಾಶಿ ಬರೋದಕ್ಕಿಂತ ಮುಂಚೆನೂ ತಮಗೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲವಿದೆ. ಇಲ್ಲೇನೇ ಹೇಳ್ತೀವಿ, ರಾಶಿಗೆ ಮತ್ತು ದ್ವಿತೀಯ ಭಾವಕ್ಕೆ ವೃಷಭ ರಾಶಿಯವರಿಗೆ ದ್ವಿತೀಯ ಭಾವ ಅಂತಂದರೆ ವಾಕ್ಸ್ಥಾನ ಅಂತ ಹೇಳ್ತೀವಿ. ವಾಕ್ಸ್ಥಾನಕ್ಕೆ ಗುರುದೃಷ್ಟಿ ಇರಲು ತುಂಬ ವಿಶೇಷ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ತೃತೀಯಾಧಿಪತಿಯಾದ ಇಲ್ಲಿ ನಾವೇನು ಹೇಳ್ತೀವಿ, ಚಂದ್ರ ಅಥವಾ ಚಂದ್ರನ ಮನೆಗೆ 4 ಗ್ರಹಗಳ ಒಂದು ದೃಷ್ಟಿ ಇದೆ. ಸೊ ಈ 4 ಗ್ರಹಗಳು ತುಂಬ ವಿಶೇಷವಾಗಿ ದೃಷ್ಟಿ ಇರೋದ್ರಿಂದ ಚತುರ್ಗ್ರಹ ಶುಕ್ರ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಶನಿ ಮತ್ತು ಬುಧನ ದೃಷ್ಟಿ ತಮಗೆ ಯಾವ ವಿಚಾರದಲ್ಲಿ, 4ನೇ ಮನೆ ಅಂದರೆ ಸುಖಸ್ಥಾನ ಅಂತ ಹೇಳ್ತೀವಿ. ಆ ಸುಖಸ್ಥಾನ ಅಂತಂದರೆ ತಮಗೆ ಕೋರ್ಟು ಕಚೇರಿ ವಿಚಾರವಾಗಿ ಕಂಫರ್ಟು, ವ್ಯಾಜ್ಯಗಳಿಂದ ದೂರ ಆಗುವಂಥದ್ದು, ಸೊ ತುಂಬ ವಿಶೇಷ ಅಂತ ಹೇಳ್ತೀವಿ. 3ನೇ ಮನೆಗೆ 4 ಗ್ರಹಗಳ ದೃಷ್ಟಿ ತುಂಬ ಒಳ್ಳೆ ಯೋಗ ಕೊಡುತ್ತೆ, ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡುತ್ತೆ. ತಾವು ಯಾವುದೇ ಆಕರ್ಷಣೀಯವಾಗಿ ಇನ್ನೊಬ್ಬರಿಗೆ ಕನ್ವಿನ್ಸಿಂಗ್ ಮಾಡಬೇಕು ಅಂತಂದರೆ ಈ ಜಗತ್ ನಿಂತಿರೋದೇ ಕನ್ವಿನ್ಸಿಂಗ್ ಅಲ್ವಾ ವೀಕ್ಷಕರೇ. ಯಾವುದಂದರೆ ತಾವು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ತಾವೊಬ್ಬ ಯಾವುದು ಯಾವುದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಒಂದು ಜಾಬಲ್ಲಿರ್ಬೋದು, ಯಾವುದು ಕಮ್ಯುನಿಕೇಷನ್ ಅಂತ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್. ನಮಗೂ ಕೂಡ ನೀವು ನೋಡ್ತಾ ಇರೋದು ಆ ಕಮ್ಯುನಿಕೇಷನ್ ವಿಚಾರದಲ್ಲಿ, ಯಾಕಂದರೆ ಜಗತ್ತನ್ನು ಆಳ್ತಿರುವಂಥದ್ದೇ ಕಮ್ಯುನಿಕೇಷನ್. ಅದು ಯಾವ ವಿಧದಲ್ಲಿ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಸೊ ಆ ಒಂದು ಕಮ್ಯುನಿಕೇಷನ್ ತಮಗೆ ವೃಷಭ ರಾಶಿಯವರಿಗೆ ಮಾರ್ಚ್ 2022 ತುಂಬ ವಿಶೇಷವಾಗಿ ಫಲಗಳು ಕೊಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಚತುರ್ಥಾಧಿಪತಿಯಾದ ಸೂರ್ಯನು ತಮಗೆ ದಶಮ ಸ್ಥಾನದಲ್ಲಿದ್ದಾನೆ. ಸೊ ತುಂಬ ಒಳ್ಳೆಯದು. ಚತುರ್ಥ ಅಂತಂದರೆ ತಮಗೆ ಗೃಹ ಸುಖ ಸೌಖ್ಯ ಇತ್ಯಾದಿಗಳಂತ ಹೇಳ್ತೀವಿ. ಸೊ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟ್ರಸ್ಸು ತುಂಬ ಒಳ್ಳೆಯದು ವೀಕ್ಷಕರೇ. ಮತ್ತು ಸ್ಟೂಡೆಂಟ್ಸಿಗೆ ಅಂದರೆ ಚತುರ್ಥ ಪಂಚಮ ಅಂತೇಳಿ ನಾವು ಎಜುಕೇಷನ್ ಅಂತ ಹೇಳ್ತೀವಿ. ಯಾರಿಗೆ ವೃಷಭ ರಾಶಿಯ ಒಂದು ವಿದ್ಯಾರ್ಥಿಗಳು ಮಾರ್ಚ್ 2022 ತುಂಬ ಒಳ್ಳೆಯ ಒಂದು ಎಜುಕೇಷನ್ ವಿಚಾರವಾಗಿ ಅನುಕೂಲಗಳಾಗುವಂಥದ್ದು, ಮತ್ತು ತಾಯಿಯ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಅಂದರೆ ತಾಯಿಯ ಒಂದು ಖುಷಿಯಿಂದ ಆಶೀರ್ವಾದ ಅಂತಂದರೆ ಖಂಡಿತ ಮಾತೃ ಆಶೀರ್ವಾದ ಮಕ್ಕಳ ಮೇಲೆ ಕೊನೆಯವರೆಗಿರುತ್ತೆ. ಆದರೆ ಖುಷಿಯಿಂದ ಒಂದು ಏನೋ ವಿಚಾರ ಹಂಚಿಕೊಳ್ಳುವಂಥದ್ದು ಖುಷಿ ವಿಚಾರ ಅಂತ ಹೇಳ್ತೀವಿ. ಮತ್ತು ಈಗ ಸೂರ್ಯ ಒಂದು ಅಧಿಕಾರವನ್ನು ಸೂಚಿಸ್ತದೆ. ಚತುರ್ಥಾಧಿಪತಿ ದಶಮಕ್ಕಿಲಿರಲು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ, UPSC KPSC ನೀವೇನಾದರೂ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀರಾ, ಈ ವಿಚಾರವಾಗಿ ತುಂಬ ಒಂದು ಈ ಫೀಲ್ಡಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸುಖಸ್ಥಾನ ತಮಗೆ ದಶಮದಲ್ಲಿರಲು ಎಲ್ಲ ಮನೆಯ ಕೆಲಸ ಕಾರ್ಯಗಳ ವಿಚಾರದಲ್ಲಿ ತಮಗೆ ಅನುಕೂಲಗಳು ಚೆನ್ನಾಗುವಂಥದ್ದು ಇದೆ. ಪಂಚಮಾಧಿಪತಿಯಾದ ಇಲ್ಲಿ ಬುಧನು ಕೂಡ ನಮಗೆ ಇಲ್ಲಿ ವೃಷಭ ರಾಶಿಗೆ ಪಂಚಮಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿದ್ದಾನೆ. ಪೂರ್ವ ಪುಣ್ಯ ಅಂದರೆ ಒಂದು ಕೋನಾಧಿಪತಿ ಇನ್ನೊಂದು ಕೋನಕ್ಕೆ ಸೇರಿದಾಗ ಅಂದರೆ ತುಂಬ ವಿಶೇಷ ಅಂತ ಹೇಳ್ತೀವಿ. ಯಾಕಂದರೆ ಡಬಲ್ ವಿಚಾರ, ಡಬಲ್ ಬೆನಿಫಿಟ್ಸ್ ಅಂತ ತಗೊತೀವಿ.
ಸೊ ಇಲ್ಲೇನಾಗುತ್ತೆ, ಪಂಚಮಕ್ಕೆ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ, ಭಾಗ್ಯಸ್ಥಾನಕ್ಕೆ ಬಂದಾಗ ಒಳ್ಳೆ ಗುಡ್ ಕಾಂಬಿನೇಷನ್ ವಿತ್ ರೆಸ್ಪೆಕ್ಟ್ ಟು ನಿಮಗೆ ಎಜುಕೇಷನ್ ಆಗಿರ್ಬೋದು, ಮತ್ತು ದೂರ ದೇಶಗಳ ಪ್ರಯಾಣ ಅಥವಾ ತೀರ್ಥಯಾತ್ರೆಗಳ ವಿಚಾರವಾಗಿ ತಾವು ಹೊರಡುವಂಥದ್ದು, ಅನುಕೂಲಗಳಾಗುವಂಥದ್ದು, ಫಾರಿನ್ ಟ್ರಿಪ್ಸ್ ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಎಜುಕೇಷನ್ ಪ್ಲ್ಯಾನ್ಸ್ ಆಗಿರ್ಬೋದು. ಯಾಕಂದರೆ ಬುಧ ನಿಮಗೆ ವಿದ್ಯೆಗೆ ಕಾರಕ ಅಂತ ಹೇಳ್ತೀವಿ, ಅದು ತುಂಬ ತುಂಬ ವಿಶೇಷವಾಗಿರುವಂಥದ್ದು. ಸೊ ಅದೇ ರೀತಿ ನೋಡ್ತೀವಿ ಅಲ್ಲಿ ನಿಮಗೆ ಭಾಗ್ಯಸ್ಥಾನದಲ್ಲೂ ಕೂಡ ಸುಮಾರು ಗ್ರಹಗಳ ಗೋಚಾರ ಕೂಡ ಇರುವಂಥದ್ದು ಒಳ್ಳೆಯದೇ ಆಗುತ್ತೆ. ಷಷ್ಠಾಧಿಪತಿಯಾದ ತಮಗೆ ರಾಶಾಧಿಪತಿನೇ ಆಗ್ತಾನೆ ಶುಕ್ರ, ಅವನು ರೋಗ ರಿಪೂರ್ವನು ಶತ್ರು ಅಂತ ಹೇಳ್ತೀವಿ. ಒಂಬತ್ತನೇ ಸ್ಥಾನದಲ್ಲಿರೋದ್ರಿಂದ ಎಲ್ಲ ಏನಾಗುತ್ತೆ, ಯಾವುದೇ ಶತ್ರು ಬಾಧೆಯನ್ನು ನಿವಾರಣೆ ಮಾಡ್ತಾನೆ. ಯಾಕಂದರೆ ಕರ್ಮಕಾರಕ ಶನಿ ಜೊತೆ ರಾಶಾಧಿಪತಿ ಷಷ್ಠಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿರಲು ತುಂಬ ವಿಶೇಷ ಅಂತ ಹೇಳ್ತೀವಿ. ಯಾರಿಗಾದರೂ ಸಾಲಗಳನ್ನು ಕೊಟ್ಟಿದ್ದರೆ, ತಮಗೆ ಸಾಲ ಹಿಂತಿರುಗಿ ಬರುವಂಥದ್ದು, ಮತ್ತು ರೋಗದ ವಿಚಾರವಾಗಿ ಭಯ ಇದ್ದರೆ, ಅಥವಾ ರೋಗನೂ ಬಂತು ಅಂತ ಅಂದ್ಕೊಳ್ಳಿ, ಯಾವುದೇ ವಿಚಾರವಾಗಿ ರೋಗ ಬಹಳ ದಿನ ಇರೋದಿಲ್ಲ, ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ತುಂಬ ವಿಶೇಷ ಅಂತ ಹೇಳ್ತೀವಿ. ಸೊ ಸಪ್ತಮ ಸ್ಥಾನ ನೋಡ್ತೀವಿ. ಸಪ್ತಮ ಸ್ಥಾನದಲ್ಲಿ ಆಗಲೇ ಹೇಳಿದೆ, ರಾಹುಕೇತು ಒಂದು ಒಂದು ಅಡಚಣೆ ಅಂತ ಹೇಳ್ತೀವಿ. ಈ ವಿವಾಹ ಕಾಲಂ ಚಿಂತಾ ನಯನಂ ಅಂತ ಹೇಳ್ತೀವಿ. ಅಂದರೆ ಯಾವ ವಿಚಾರ ಅಂತಂದರೆ, ಸ್ವಲ್ಪ ಮ್ಯಾರೇಜ್ ರಿಲೇಟೆಡ್ ವರೀಸ್ ಸ್ವಲ್ಪ ಇರುತ್ತೆ, ಆದಷ್ಟು ರಾಹುಕೇತುಗಳ ಗೋಚರ ಆಗೋವರೆಗೂ, ಏಪ್ರಿಲ್ ನಂತರ ಅದು ಗೋಚರ ಆಗುತ್ತೆ, ಅದು ಆದ ನಂತರ ತಾವು ಏನಾದರೂ ಮ್ಯಾರೇಜ್ ವಿಚಾರವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಸ್ವಲ್ಪ ವೇಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಅಷ್ಟಮಾಧಿಪತಿಯಾದ ಗುರು ಕೂಡ ನಿಮಗೆ ದಶಮ ಸ್ಥಾನದಲ್ಲಿದ್ದಾನೆ, ಯಾವುದೇ ರೀತಿ ವರಿ ಇಲ್ಲ. ಅಷ್ಟಮಾಧಿಪತಿ ಅಂದರೆ ಗುರು ಸಕಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಕೊಡ್ತಾನೆ, ಏನು ವರಿ ಮಾಡ್ಕೊಳ್ಳೋದಿಲ್ಲ. ಭಾಗ್ಯಸ್ಥಾನಾಧಿಪತಿ ಶನಿ ಗೋಚರದಲ್ಲಿ 3-4 ಗ್ರಹಗಳ ಜೊತೆ ಇದ್ದಾನೆ, ಸೊ ಅದು ಕೂಡ ತುಂಬ ವಿಶೇಷ. ದಶಮಾಧಿಪತಿಯಾದವಂತೂ ಶನಿ ಕೂಡ ತುಂಬ ವಿಶೇಷ ಅಂತ ಹೇಳ್ತೀವಿ. ಅಲ್ಲಿ ನಿಮಗೆ ಲಾಭಾಧಿಪತಿಯಾದ ಗುರು ನಿಮಗೆ ದಶಮದಲ್ಲಿದ್ದಾನೆ, ಸೊ ಯಾವುದೇ ಮಿತ್ರರಿಂದ ಬರುವಂಥ ಲಾಭಗಳು, ಮತ್ತು ನಿಮಗೆ ಯಾರಿಗಾದರೂ ನಂಬಿಕೆ ನಂಬಿ ಹಣ ಹೂಡಿರ್ತಿರೋ, ಸೊ ಅದು ನಿಮಗೆ ಕಾರ್ಯಕ್ಷೇತ್ರದಲ್ಲಿ, ಅಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಯಾವಾಗ ಒಳ್ಳೆಯದಾಗುತ್ತೆ ಹೇಳಿ, ನಿಮಗೆ ಟೈಮ್ಗೆ ಹಣ ಮರಳಿ ಬಂದಾಗ ನಿಮಗೆ ಇನ್ವೆಸ್ಟ್ಮೆಂಟ್ ಹೌದಪ್ಪ ನಾವು ಹಾಕಿರುವ ಹಣ ನಮಗೆ ಇಲ್ಲಿ ಬಂದಿದೆ ಅಂತ ಖುಷಿ ಆಗುತ್ತೆ ಅಲ್ವಾ. ಸೊ ಆ ವಿಚಾರದಲ್ಲಿ ನೋಡೋದಾದರೆ ಚೆನ್ನಾಗಿದೆ. ವ್ಯಾಧಿಪತಿಯಾದ ಮಂಗಳನು ಇಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸೊ ತೊಂದರೆ ಇಲ್ಲ. ಎಷ್ಟೇ ನೀವು ಸ್ವಲ್ಪ ದೂರದ ಪ್ರಯಾಣ ಮಾಡಿದ್ರೆ ದಣಿವಿರೋದಿಲ್ಲ, ಆರಾಮಾಗಿ ಕೂಲಾಗಿರ್ತೀರ. ಸೊ ಮಾರ್ಚ್ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ರೀತಿ ಫಲಗಳಿದೆ. ಸ್ವಲ್ಪ ಪರಿಹಾರಗಳಂತಂದ ನೋಡಿದಾಗ, ಆದಷ್ಟು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡ್ತಾ ಬನ್ನಿ. ಈ ಒಂದು ಮಾಸದಲ್ಲಿ ತಮಗೆ ಲಕ್ಕಿ ಕಲರ್ಸ್ ಬ್ಲೂ ಮತ್ತು ವೈಟ್ ಅಂತ ಹೇಳ್ತೀವಿ, ಲಕ್ಕಿ ನಂಬರ್ 6 ಅಂತ ಹೇಳ್ತೀವಿ, ಈ ರೀತಿ ಪ್ರಯೋಗ ಮಾಡಿದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ನಾನು ಮೊದಲೇ ಹೇಳ್ದಂಗೆ ತುಂಬ ವಿಶೇಷ, ಶನಿ ಜಯಂತಿ ಇದೆ, ಶನೇಶ್ವರನ ಜಯಂತಿ March 1, ಮತ್ತು ಶಿವರಾತ್ರಿ ಕೂಡ ಬರ್ತು ಅಂಥದ್ದು, ಮಹಾಶಿವರಾತ್ರಿ ಹಬ್ಬ ಅಂತ ಹೇಳ್ತೀವಿ. ಸೊ ಅದು ತುಂಬ ವಿಶೇಷ. ಸೊ ಈ ರೀತಿ ಪರಿಹಾರಗಳು ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ನಾನು ಹೇಳ್ದಂಗೆ ಜನ್ಮರಾಹು ಮತ್ತು ಸಪ್ತಮ ಕೇತುಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದೀನಿ. ಆ ಪರಿಹಾರ ತಾವು ಮಾಡ್ತಾ ಬಂದರೆ ತಮಗೆ ಒಳ್ಳೆಯ ಒಂದು ಫಲಗಳು ಸಿಕ್ಕೇ ಸಿಗ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ನಮಂಗಳಾನಿ ಭವಂತು.